ವಿದ್ಯಾರ್ಥಿಗಳೇ, ಪರೀಕ್ಷೆ ಫಲಿತಾಂಶದಲ್ಲಿ ಕಡಿಮೆ ಆಯಿತು, ಪರೀಕ್ಷೆ ಫಲಿತಾಂಶದಲ್ಲಿ ವಿಫಲತೆ ಕಂಡ್ವಿ ಅನ್ನುವಂಥ ನೋವನ್ನು ಯಾರು ಅನುಭವಿಸ್ತಾ ಇದ್ರೆ, ವಿದ್ಯಾರ್ಥಿಗಳೇ, ಒಂದು ಮಾತಂತರೂ ಸತ್ಯ, ನೋವನ್ನು ಅನುಭವಿಸ್ಬೇಡಿ. ಮಾನಸಿಕವಾಗಿ ಕೊಳ್ಳಾಟದಿಂದ ಹೊರಗಡೆ ಬರೋ ಪ್ರಯತ್ನವನ್ನು ಮಾಡಿ. ಸೋಲು ಗೆಲುವಿನ ಮೆಟ್ಟಿಲಂತಾರೆ, ಅದು ಸತ್ಯ ಆಗಬೇಕಲ್ವಾ? ಅದರಿಂದ ಹೊರಗಡೆ ಬನ್ನಿ. ಜೀವನದೊಳಗಡೆ ಗೆಲುವು ಸೋಲು ಇದ್ದದ್ದೆ, ಈಗ ಸೋತಿದ್ದೀರಾ ಅನ್ನುವಂಥ ನೋವು ಪಟ್ಕೋಬೇಡಿ. ಯಾರಾದರೂ ನಾವು ಉತ್ತಮವಾಗಿ ಬರೆದಿದ್ದೀನಿ ಗುರುಜಿ, ಆದರೆ ನನಗೆ ಒಳ್ಳೆ ಫಲಿತಾಂಶ ಬಂದಿಲ್ಲ ಅಂತ ತಿಳ್ಕೊಂಡು ಮನಸ್ಸಲ್ಲಿ ಕೊರಗ್ತಾ ಇದ್ರೆ, ಆ ಕೊರಗುವಿಕೆಯಿಂದ ದೂರಾಗಿ. ನೀವೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ, ಅಥವಾ ಫೇಲಾಗಿದೆ, ಅಥವಾ ನನ್ನ ಪರ್ಸೆಂಟೇಜಲ್ಲಿ ಕಡಿಮೆ ಆಗಿದೆ ಅಂತ ತಿಳ್ಕೊಂಡು ಮಾನಸಿಕವಾಗಿ ಗೊಂದಲದಿಂದ ಒಂಚೂರು ನೋವಿನಿಂದ ಮುಂದುವರೆದು ಏನಾದರೂ ಮಾಡಿಕೊಂಡ್ರೆ, ನಿಮ್ಮನ್ನೇ ನಂಬಿಕೊಂಡಿರ್ತಕ್ಕಂಥ ತಂದೆ ತಾಯಿಗಳು, ನಿಮ್ಮ ಆಶ್ರಯದಲ್ಲಿರ್ತಕ್ಕಂಥ ಸಹ ಕುಟುಂಬ ಪರಿವಾರದವರು ಬಹಳಷ್ಟು ನೋವನ್ನು ಅನುಭವಿಸುವಂಥದ್ದು. ಯಾಕಂದರೆ ನಿಮಗಾಗಿ ತಂದೆ ತಾಯಿಗಳು ಆಶಾ ಗೋಪುರಗಳನ್ನೇ ಕಟ್ಕೊಂಡಿರ್ತಾರೆ. ನಿಮ್ಮನ್ನು ಏರುವಂಥ ಸಂದರ್ಭದಲ್ಲಿ ಹಲವಾರು ದೇವರುಗಳಿಗೆ ಹರಕೆಯನ್ನು ಹೊತ್ಕೊಂಡು, ಹಲವಾರು ಮಠ ಮಂದಿರಗಳಿಗೆ ದರ್ಶನವನ್ನು ಪಡ್ಕೊಂಡು, ನಿಮಗಾಗಿ ಹಲವಾರು ಬೇಡಿಕೆಗಳನ್ನು ಅರ್ಪಣೆ ಮಾಡ್ತಾ ಬಂದಿರ್ತಾರೆ. ಅಂಥವ್ರ ಕನಸುಗಳಿಗೆ ಅಥವಾ ಅಂಥವ್ರ ಮನಸ್ಸುಗಳಿಗೆ ನೀವು ನೋವು ಮಾಡಿದಂಗೆ ಆಗುತ್ತೆ ಬಂಧುಗಳೇ. ಆದ್ದರಿಂದ ವಿದ್ಯಾರ್ಥಿಗಳೇ, ನಿಮ್ಗೆ ಫೇಲ್ ಆಗಿದೆ ಸತ್ಯ, ಅಥವಾ ಅಂಕದಲ್ಲಿ ಕಡಿಮೆ ಬಂದಿದೆ ಸತ್ಯ, ಯಾವುದಕ್ಕೂ ಸಹಿತವಾಗಿ ಗೊಂದಲ ಮಾಡ್ಕೋಬೇಡಿ, ಮನಸ್ಸಲ್ಲಿ ನೋವು ಮಾಡ್ಕೋಬೇಡಿ, ಇನ್ನೂ ಅವಕಾಶ ಇದೆ. ಯಾವುದರಲ್ಲಿ ನೀವು ಕಡಿಮೆ ಮಾರ್ಕ್ಸ್ ಬಂದಿದೆ, ಯಾವುದರಲ್ಲಿ ನಾನು ಫೇಲ್ ಆಗಿದ್ದೀನಿ ಅಂತ ತಿಳ್ಕೊಂಡು ಮನಸ್ಸಲ್ಲಿ ಗೊಂದಲ ಮಾಡಲಾರದೆ ತತ್ಕ್ಷಣ ಪರೀಕ್ಷೆ ಕಟ್ಟುವಂಥ ಸಮಯ ಏನೀಗ ಬಂದಿದೆಯಲ್ಲ, ಮತ್ತೆ ಪರೀಕ್ಷೆಯನ್ನು ಮರುಪರೀಕ್ಷೆ ತೆಗೆದುಕೊಳ್ಳ್ರಿ. ಅದಕ್ಕಿಂತಲೂ ಹೆಚ್ಚಾಗಿ ಉತ್ತಮವಾಗಿರ್ತಕ್ಕಂಥ ಅಂಕವನ್ನು ಪಡ್ಕೊಂಡು ನೀವು ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು. ಒಂದು ಮಾತಂತೂ ಸತ್ಯ, ಯಾವ ವ್ಯಕ್ತಿ SSLC PUCಯಲ್ಲಿ 75, 80, 90 ಗಳಿಸಿ ಸಣ್ಣ ಪುಟ್ಟ ಮನೆತನದ ಬಡತನ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿ ಸಣ್ಣ ಪುಟ್ಟ ಪೊಲೀಸು, ಕಾನ್ಸ್ಟೇಬಲು, ಅಥವಾ ಯಾವುದೋ ಕಂಪ್ಯೂಟರ್ ಆಪ್ರೇಟರು, ಕಂಡಕ್ಟ್ರು, ಡ್ರೈವರ್ ಆಗಿ ಹೋಗಿಬಿಡ್ತಾರೆ. ಆದರೆ ಯಾವ ವ್ಯಕ್ತಿ SSLC ಫೇಲ್ ಆಗಿದ್ದಾನೆ, PUCಯಲ್ಲಿ ಫೇಲ್ ಆಗಿದ್ದಾನೆ, ಮತ್ತೆ ಶ್ರಮ ವಹಿಸಿ ಮರುಪರೀಕ್ಷೆ ಬರೆದು ಡಿಗ್ರಿಯನ್ನು ಮುಗಿಸ್ಕೊಂಡು AS KS ಅಧಿಕಾರಿಯಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಯಾವ ವ್ಯಕ್ತಿ SSLC PUCಯಲ್ಲಿ ಹೆಚ್ಚು ಅಂಕವನ್ನು ಪಡ್ಕೊಂಡು ಪೊಲೀಸು ಅಥವಾ ಕಾನ್ಸ್ಟೇಬಲು ಅಥವಾ ಯಾವುದಾದ್ರೂ ಕಂಡಕ್ಟರ್ ಡ್ರೈವರ್ ಆಗಿರ್ತಾರಲ್ಲ, ಇವರೇ ಸ್ವತಃ ಆ IAS ಆಗಿರ್ತಕ್ಕಂಥ ಆಫೀಸರ್ ಮುಂದಗಡೆ ನಿಂತುಕೊಂಡು ಆ IAS ಆಫೀಸರ್ನ ಕೈ ಕೆಳಗಡೆ ಕೆಲಸ ಮಾಡುವಂಥ ವ್ಯಕ್ತಿಗಳಾಗ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮನಸ್ಸಲ್ಲಿ ನೋವು ಮಾಡ್ಕೋಬೇಡಿ, ಫೇಲ್ ಆಗಿದ್ದೀನಿ ಅನ್ನುವಂಥ ಫೀಲ್ ಮಾಡ್ಕೋಬೇಡಿ, ಮತ್ತೆ ಧೈರ್ಯ ತಗೊಳ್ಳ್ರಿ, ಮತ್ತೆ ಎಕ್ಸಾಮನ್ನು ಬರೀರಿ. ಅದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಅವಕಾಶ ನಿಮಗೆ ಬಹಳಷ್ಟು ಚೆನ್ನಾಗಿ ದೊರೆತಿದೆ. ಒಂದು ಸಲ ಪೆಟ್ಟು ಬಿದ್ದಿರ್ತಕ್ಕಂಥ ವ್ಯಕ್ತಿ ಮತ್ತೆ ಒಂದು ಸಲ ಒಳ್ಳೆ ಜೀವನ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗ್ತದಲ್ಲ, ಅಂಥ ಜೀವನ ರೂಪಿಸ್ಕೊಳ್ಳುವಂಥ ಶಕ್ತಿ ನಿಮ್ಮ ಕೈಯಲ್ಲಿದೆ. ಮತ್ತೆ ಪರೀಕ್ಷೆಯನ್ನು ತೆಗೆದುಕೊಳ್ಳ್ರಿ, ಮತ್ತೆ ಪರೀಕ್ಷೆಯನ್ನು ಬರೀರಿ. ಯಾಕಂದರೆ ನಿಮಗಾಗಿ ತಂದೆ ತಾಯಿಗಳು ಆಶಾ ಗೋಪುರವನ್ನೇ ಕಟ್ಟಿಕೊಂಡಿರ್ತಾರೆ. ಮತ್ತು ತಂದೆ ತಾಯಿಗಳಿಗೆ ಸಹಿತವಾಗಿ ಒಂದು ಕಿವಿಮಾತು, ನಮ್ಮ ಮಗಗೆ ನಾವೆಲ್ಲವನ್ನು ಕುಡಿಸಿದ್ದೀವಿ, ಎಲ್ಲವನ್ನು ಧಾರೆ ಎರೆದಿದ್ದೀವಿ, ಆದರೂ ಸಹ ನಮ್ಮ ಮಗ ಪಾಸ್ ಆಗಲಿಲ್ಲ, ಆದರೂ ಸಹ ನಮ್ಮ ಮಗ ಪರೀಕ್ಷೆಯಲ್ಲಿ ಕಡಿಮೆ ಅಂಕವನ್ನು ಪಡ್ಕೊಂಡಾನ ತಿಳ್ಕೊಂಡು ಮನಸ್ಸಿಗೆ ನೋವನ್ನು ಮಾಡ್ಕೋಬೇಡಿ ತಂದೆ ತಾಯಿಗಳೇ. ಯಾಕಂದರೆ ಅದು ವಿಧಿ ಬರಹ. ಯಾವುದೋ ಒಂದು ಸಂದರ್ಭದಲ್ಲಿ ಉತ್ತಮವಾಗಿ ಬರೆದಿದ್ದನ್ನು ಕರೆ, ಚೆನ್ನಾಗಿ ಪರೀಕ್ಷೆಯಲ್ಲಿ ಮುಂದುವರೆದು ತಾನು ಕನಸಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಆಶಾಗೋಪುರಕ್ಕೂ ಮೀರಿ ಪರೀಕ್ಷೆಯನ್ನು ಬರೆದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಬೇಕಾಗಿತ್ತು ಕರೆ, ಅದೃಷ್ಟವಶಾತ್ ಇವನು ದುರಾದೃಷ್ಟನೋ ಅಥವಾ ಪರೀಕ್ಷೆ ಚೆಕ್ ಮಾಡುವಂಥ ಏನಾದರೂ ಅವ್ರ ಮನಸ್ಸಲ್ಲಿ ಗೊಂದಲ ಮಾಡಿಕೊಂಡು ಯಾವುದೋ ವಿಚಾರದೊಳಗಡೆ ಇವನಿಗೆ ಹಾಕಬೇಕಾಗಿರ್ತಕ್ಕಂಥ ಅಂಕವನ್ನು ಮರೆತು ಏನಾದರೂ ಕಡಿಮೆ ಅಂಕ ಸಹಿತವಾಗಿ ಹಾಕಿರ್ಬೋದು, ಮರುಪರಿಶೀಲನೆಗೆ ಅದನ್ನು ಹಾಕ್ಬೋದು. ನೀವು ಮತ್ತೆ ಒಂದು ಸಲ, ನಿಮಗೆ ಹೆಚ್ಚು ಅಂಕ ಬರ್ತಾ ಇದ್ದಾವೆ, ನಮಗೆ 90, 95 ಅಂಕಗಳು ಬರ್ತಾವೆ, ಈಗ ನಮಗೆ 65, 70 ಬಂದಿದ್ದಾವೆ, ನಾವು ಚೆನ್ನಾಗಿ ಬಿಡಿಸಿದ್ದೀವಿ ಅಂತ ತಿಳ್ಕೊಂಡು ಯಾರ ಮನಸ್ಸಲ್ಲಿ ಗಟ್ಟಿ ಧೈರ್ಯದಿಂದ ಇದ್ದೀರಲ್ಲ, ನೀವೆಲ್ಲ ಸಹಿತವಾಗಿ ಮರು ಎಣಿಕೆಗೆ ಹಾಕುವಂಥದ್ದಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಮನಸ್ಸಲ್ಲಿ ಧೃತಿಗೆಡಬೇಡಿ, ಯಾವುದಕ್ಕೂ ಸಹಿತವಾಗಿ ಬುದ್ಧಿ ಕೈಯಲ್ಲಿ ಮನಸ್ಸನ್ನು ಕೊಡದೇ ಇರುವಂಥದ್ದು ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥದ್ದು. ನಾವೆಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ, ವಿದ್ಯಾರ್ಥಿಗಳು ಫೇಲ್ ಆದರೆ ಜೀವನದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ, ನೋವನ್ನು ಅನುಭವಿಸ್ತಾರೆ, ಕಣ್ಣೀರನ್ನು ಇಡ್ತಾರೆ, ಇವೆಲ್ಲವೂ ದಡ್ರು ಮಾಡುವಂಥದ್ದು, ಇವೆಲ್ಲವೂ ಬುದ್ಧಿ ಇಲ್ಲಾರದೆ ಬುದ್ಧಿಗೇಡುಗಳು ಮಾಡುವಂಥದ್ದು. ನೀವ್ಯಾರೂ ಆ ಥರ ಅಲ್ಲ ಅಂತ ತಿಳ್ಕೊಂಡು ನಾವು ಭಾವಿಸ್ತಾ, ನೀವೆಲ್ಲರೂ ಸಹಿತವಾಗಿ ನೋವನ್ನು ಅನುಭವಿಸ್ತಾ ಇದ್ದೀರಲ್ಲ, ಫೇಲ್ ಆಗಿದ್ದೀರಲ್ಲ, ಅಥವಾ ಪರ್ಸೆಂಟೇಜ್ ಕಡಿಮೆ ಆಗಿದೆಯಲ್ಲ, ಮತ್ತೆ ಒಳ್ಳೆ ಸುವರ್ಣ ಅವಕಾಶ ಇದೆ, ಮರುಪರೀಕ್ಷೆಯನ್ನು ತೆಗೆದುಕೊಳ್ಳ್ರಿ, ಮತ್ತೆ ಒಂದ್ಸಲ ಅದಕ್ಕಿಂತಲೂ ಹೆಚ್ಚು ಅಂಕವನ್ನು ಪಡೆದು ಸಾಧನೆ ಮಾಡಿ ತೋರಿಸಿ. ಸಾಧನೆಯೇ ನಿಮ್ಮ ಗುರಿ ಆಗಬೇಕು, ಹುಟ್ಟುವುದೇ ಗೆಲುವಿಗೋಸ್ಕರ, ಆ ಹುಟ್ಟು
ನಿಮಗೆ ಬಂದಿದೆ ಅಂದಮೇಲೆ ನೀವು ಗೆಲ್ಲಲೇಬೇಕು. ಯಾವ ರೀತಿಯಾಗಿ ಗೆಲ್ಲಬೇಕಂದ್ರೆ ನೀವು ಕಟ್ಟಿಕೊಂಡಿರ್ತಕ್ಕಂಥ ಆಶಾ ಗೋಪುರ, ನಿಮ್ಮ ಬಂಧು ಬಾಂಧವರು, ನಿಮ್ಮ ತಂದೆ ತಾಯಿಗಳು ಕಟ್ಟಿರ್ತಕ್ಕಂಥ ಆಶಾ ಗೋಪುರ ಇದೆಯಲ್ಲ, ಅದನ್ನು ಮೀರಿ ನಿಲ್ಲುವಂಥ ಆ ದಯಾಳು ಪಾರ್ವತಿ ಪರಮೇಶ್ವರ್ ನಿಮಗೆ ಆಶೀರ್ವಾದವನ್ನು ಮಾಡಬೇಕು. ಇನ್ನು ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಗೊಂದಲ ಆಗ್ತಾ ಇದೆ, ನಾ ಯಾವ ವಿಷಯವನ್ನು ತೆಗೆದುಕೊಳ್ಬೇಕು, ಏನನ್ನು ತೆಗೆದುಕೊಳ್ಬೇಕಂತ, SSLCಯಲ್ಲಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ನಿಮ್ಮ ಚೈತನ್ಯ ಶಕ್ತಿ ನೋಡಿಕೊಳ್ಳಿ. ನೀವು ಸೈನ್ಸಿಗೆ ಹೋಗ್ತಿರೋ, ಕಾಮರ್ಸ್ಗೆ ಹೋಗ್ತಿರೋ, ಆರ್ಟ್ಸ್ಗೆ ಹೋಗ್ತಿರೋ ಎನ್ನುವಂಥ ಮನದಟ್ಟ ಮಾಡ್ಕೊಳ್ಳಿ. ನಾಲ್ಕು ಜನರ ಹತ್ರ ತಿಳ್ಕೊಳ್ಳ್ರಿ, ನಿಮ್ಗೆ ಯಾವುದು ಸೂಕ್ತ ಅನ್ನಿಸ್ತದೆ ಅದಕ್ಕೆ ಪಾದಾರ್ಪಣೆ ಮಾಡಿ, ಅದನ್ನು ಕಲ್ರಿ, ಅದರಲ್ಲಿ ಮುಂದುವರಿರಿ. ಇನ್ನು PUC ಒಳಗಡೆ ನಾವು ಮೆಡಿಕಲ್ ತೊಗೋಬೇಕು ಅಥವಾ ಇಂಜಿನಿಯರಿಂಗ್ ತೊಗೋಬೇಕು ಅಥವಾ ಯಾವುದಾದ್ರೂ ಹೊಸ ವಿಷಯಗಳನ್ನು ಅಂದರೆ ಡಿಗ್ರಿ ತೊಗೋಬೇಕು, BSc, BCOM, BA ಯಾವ ವಿಷಯನ ತೆಗೆದುಕೊಳ್ಳಬೇಕೆನ್ನುವಂಥ ಗೊಂದಲಗಳೇನಾದ್ರೂ ಇದ್ದರೆ ಅವು ಗೊಂದಲಗಳನ್ನು ನೀವೇ ಕುಂತ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಲ್ಲರ ಜೊತೆ ಕುಂತ್ಕೊಂಡು ಎಲ್ಲರ ಚರ್ಚೆಯನ್ನು ಮಾಡಿ ಯಾವ ವಿಷಯ ನಿಮ್ಗೆ ಸೂಕ್ತ ಅನ್ನಿಸುತ್ತೆ, ಯಾವ ವಿಷಯದಲ್ಲಿ ನೀವು ಪರಿಣಿತಿಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ, ಯಾವ ವಿಷಯ ನಿಮ್ಗೆ ಆಸಕ್ತಿ ಅನಿಸುತ್ತೆ, ಯಾವುದನ್ನು ನಾನು ಕಲಿತು ತೀರಿಸ್ತೀನಿ, ಕಲಿತು ಮೀರಿಸ್ತೀನಿ, ಅದನ್ನು ಸಾಧಿಸ್ತೀನಿ ಎನ್ನುವಂಥ ಧೈರ್ಯ ನಿಮ್ಗೆ ಬಂತಂದರೆ ನೀವು ಗ್ಯಾರಂಟಿ ಗೆಲ್ತೀರಿ. ಅದರಲ್ಲಿ 100ಕ್ಕೆ 100ರಷ್ಟು ಸತ್ಯ ನೀವು ಸಾಧನೆಯನ್ನು ಮಾಡ್ತೀರಿ. ಆ ಸಾಧನೆಯ ಆದಿಯನ್ನು ನೀವು ಹಿಡಿಬೇಕಾದ್ರೆ ಎಲ್ಲರನ್ನು ಕುಂತ್ಕೊಂಡು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳ್ರಿ. ಯಾವ ನಿರ್ಧಾರದ ಮೂಲಕ ನೀವು ಸಾಧನೆ ಮಾಡೋದಕ್ಕೆ ಸಾಧ್ಯ ಐತೆ, ಆ ಸಾಧನೆಯ ಮೂಲಕವಾಗಿ ನೀವು ಮುಂದುವರಿಯಿರಿ. ಆದರೆ ಪಾಸಾಗಿದೆ ಅಂತ ತಿಳ್ಕೊಂಡು ಸಂತೋಷದಿಂದ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಿತ ಒಂದು ಕಿವಿಮಾತು, ಮುಂದೆ ನೀವು ಜವಾಬ್ದಾರವಾಗಿರ್ತಕ್ಕಂಥ ವ್ಯಕ್ತಿಗಳಾಗ್ತಾ ಇದ್ರಲ್ಲ, ಯಾವ ವಿಷಯವನ್ನು ತೆಗೆದುಕೊಳ್ಬೇಕು, ಯಾವ ವಿಷಯದಲ್ಲಿ ಪರಿಣಿತಿ ಪಡಿಬೇಕು ಅಂತ ತಿಳ್ಕೊಂಡು ಮನಸ್ಸಲ್ಲಿ ಗೊಂದಲ ಆಗ್ತಾ ಇದೆಯಲ್ಲ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಪಡ್ಕೊಳ್ಬೇಕಾದ್ರೆ ನಿಮ್ಗಿಂತ ದೊಡ್ಡವರು ಅಂತ ಇರ್ತಾರೆ, ನಿಮ್ಗಿಂತ ತಿಳಿದವರು ಅಂತ ಇರ್ತಾರೆ, ನಿಮ್ಗಿಂತ ಜ್ಞಾನಿಗಳು ಅಂತ ಇರ್ತಾರೆ, ಅವರನ್ನು ಸಂಪರ್ಕ ಮಾಡಿ ಯಾವ ವಿಷಯ ತೆಗೆದುಕೊಂಡ್ರೆ ನಾವು ಸೂಕ್ತ ಆಗ್ತದೆ ಅನ್ನುವಂಥದ್ದು ಮನದಟ್ಟ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಮುಂದುವರಿಯಿರಿ. ಮತ್ತು ಜೀವನದೊಳಗೆ ಆಶಯ ಗೋಪುರವನ್ನು ಕಟ್ಟಿಕೊಂಡಿರ್ತಕ್ಕಂಥ ತಂದೆ ತಾಯಿಗೂ ನಿಮಗೂ ನೀವು ಕಾಣುವಂಥ ಕನಸು ಸಾಕಾರ ಆಗಬೇಕಾದ್ರೆ ಅವನ್ನೆಲ್ಲವನ್ನು ಸಹಿತವಾಗಿ ಮನದಟ್ಟ ಮಾಡಿಕೊಂಡು ಖುಷಿಯಾಗಿರೀರಿ ಅಂತ ಹೇಳ್ತಾ ಕವಿತಾ ಸೂಕ್ತವಾಗಿರತಕ್ಕಂಥ ಆಯ್ಕೆಯನ್ನು ಆ ವಿದ್ಯಾರ್ಥಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ನಿಖರವಾಗಿ ಯಾವ ಆಯ್ಕೆಯನ್ನು ಮಾಡ್ಕೊತಾರೆ ಅವರಿಗೆ ಸೂಕ್ತವಾಗಿರ್ತಕ್ಕಂಥದ್ದಮ್ಮ ಇವತ್ತು ಆಚಾರ ವಿಚಾರದೊಳಗಡೆ.